ಶಾಲಾ ಮಕ್ಕಳಿಗೆ ವೆಜ್ ಬೆಸ್ಟೋ ನಾನ್ ವೆಜ್ ಬೆಸ್ಟೋ ಅನ್ನುವಂತ ಹೊಸ ಚರ್ಚೆ ಶುರುವಾಗಿದೆ ಹೊಸ ಚರ್ಚೆಗೆ ಗ್ರಾಸ ಆಗಿದೆ ಮಕ್ಕಳ ಆಹಾರ ಪದ್ಧತಿ ಶಾಲೆಯಲ್ಲಿ ಜಾರಿ ಆಗುತ್ತಾ ಸಾತ್ವಿಕ ಆಹಾರ ಪದ್ಧತಿ ಶಾಲೆಗಳಲ್ಲಿ ಹಾಲು ಮತ್ತು ತುಪ್ಪ ನೀಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ಳಲಾಗಿದೆ ಮೌಲ್ಯ ಶಿಕ್ಷಣ ಸಭೆಯಲ್ಲಿ ಸರ್ಕಾರಕ್ಕೆ ಮಠಾಧೀಶರು ಎಂಥದೊಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಶಾಲೆಗಳಲ್ಲಿ ಹಾಲು ಮತ್ತು ತುಪ್ಪವನ್ನ ನೀಡಬೇಕು ಅಂತ ಮಠಾಧೀಶರು ಹೇಳಿದ್ದಾರೆ ಮಠಾಧೀಶರ ಮನವಿ ಪರಿಶೀಲನೆ ನಡೆಸುವುದಾಗಿ ಸರ್ಕಾರವೂ ಕೂಡ ತಿಳಿಸಿದೆ ಈಗ ಶಾಲಾ ಮಕ್ಕಳಿಗೆ ಕೊಡ್ತಾ ಇರುವಂತ ಆಹಾರ ಪದ್ಧತಿಗೆ ಸಂಬಂಧಪಟ್ಟಂತೆ ಶುರುವಾಗಿರುವಂತ ಚರ್ಚೆ ಇದು ಮಕ್ಕಳಿಗೆ ಸಾತ್ವಿಕ ಆಹಾರವನ್ನ ಕೊಡಬೇಕು ಅಂತ ಹೇಳಿ ಮಠಾಧೀಶರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಮಠಾಧೀಶರು ಮಾಡ್ಕೊಂಡಿರುವಂತ ಮನವಿಯಲ್ಲಿ ಏನಿದೆ ಅನ್ನೋದನ್ನ ಗಮನಿಸೋದಾದ್ರೆ ಮಕ್ಕಳು ಇರುವಲ್ಲಿ ಪ್ರಾಣಿಗಳ ವಧೆ ಮಾಡಬಾರದು ಅಂಗಡಿಗಳಲ್ಲಿ ಮಾಂಸ ನೇತು ಹಾಕೋದನ್ನ ನಿಲ್ಲಿಸಬೇಕು ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೆಲ ಆಹಾರಗಳು ಮಕ್ಕಳಲ್ಲಿ ನಕಾರಾತ್ಮಕ ಮನೋಭಾವವನ್ನು ಬೆಳೆಸುತ್ತೆ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಹಾಲು ತುಪ್ಪವನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಳ್ಳಲಾಗಿದೆ ಮಗುವಿನ ಬೆಳವಣಿಗೆ ಮತ್ತು ನಡವಳಿಕೆಗಳ ಮೇಲೆ ಆಹಾರ ಪದ್ಧತಿಯನ್ನು ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು ಅಂತ ಮಠಾಧೀಶರು ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹಾಲು ಮತ್ತು ತುಪ್ಪವನ್ನ ಸೇರಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಮಠಾಧೀಶರು ಮಾಡ್ಕೊಂಡಿದ್ದಾರೆ ಇನ್ನು ಇವರ ಮನವಿ ಏನಿದೆ ಆ ಮನವಿಗೆ ಸರ್ಕಾರ ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ಆನ್ಸರ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಅದನ್ನ ಸರಿ ಮಾಡಬೇಕು ಅಥವಾ ಬದಲಾವಣೆ ಏನಾದರೂ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಶೀಲನೆಯನ್ನು ನಡೆಸ್ತೀವಿ ಅಂತ ಹೇಳಿದೆ ಸರ್ಕಾರ ಅವರವರ ಒಪಿನಿಯನ್ ಕೊಡಿ ಆಹಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ದೇಶದಲ್ಲೂ ಆಗ್ತಿದೆ ಪ್ರಪಂಚದಲ್ಲೂ ಆಗ್ತಾ ಇದೆ ಅವರವರ ಒಪಿನಿಯನ್ ಖಂಡಿತ ಅವರು ಕೊಟ್ಟಿದ್ದಾರೆ ಅದನ್ನು ಈಗ ಬರೀ ನಾವೇ ಅಲ್ಲ ಪ್ರಪಂಚದ ಅನೇಕ ಕಡೆ ಇದನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ ನಾನಾಗಲೇ ಒಂದ್ಸಲಿ ಮಾತಾಡ್ತಾ ಹೇಳಿದೆ ಹಾಲನ್ನು ಬಿಡಬೇಕು ಅಂತೇಳಿ ಭಾರತ ಹೇಳ್ತಿಲ್ಲ ಪ್ರಪಂಚದ ಅನೇಕ ದೇಶ ಹೇಳ್ತಿದೆ ಮೊಟ್ಟೆ ಹೋಗಲಿ ಮೊಟ್ಟೆಗಿಂತ ಮುಂದಕ್ಕೆ ಹೋಗಿದ್ದಾರೆ ಅವರು ಅಂದರೆ ಆ ಥರದ ಪ್ರಪಂಚದ ಅನೇಕ ಕಡೆ ಯೋಚನೆ ಬಂದಿದೆ ಅದನ್ನು ಈಗ ಸದ್ಯಕ್ಕೆ ಆಹಾರದ ಬಗ್ಗೆ ನಾವೆಲ್ಲೂ ಇದನ್ನು ಇಟ್ಕೊಂಡಿಲ್ಲ ಆದರೆ ಖಂಡಿತ ಮಗುವಿನ ಬೆಳವಣಿಗೆ ಮೇಲೆ ಮಗುವಿನ ಬಿಹೇವಿಯರ್ ಮೇಲೆ ಅದಾಗತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಸ್ವಾತಿ ಮಕ್ಕಳಿಗೆ ಆಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಈಗ ನಾನ್ ವೆಜ್ ಬೇಡ ಸಾತ್ವಿಕ ಆಹಾರವನ್ನ ಕೊಡಿ ಅಂತ ಏನೋ ಮನವಿಯನ್ನ ಮಾಡ್ಕೊಳ್ಳಲಾಗಿದೆ ಸರ್ಕಾರ ಕೂಡ ಪರಿಶೀಲನೆಯನ್ನ ಮಾಡ್ತೀನಿ ಅಂತ ಹೇಳಿದೆ ಇನ್ನು ಪ್ರಮುಖವಾಗಿ ಮಠಾಧೀಶರು ಮಾಡಿರುವಂತಹ ಮನವಿಯಲ್ಲಿರುವಂತಹ ಪ್ರಮುಖ ಅಂಶಗಳ ಬಗ್ಗೆ ತಿಳಿಸುವುದಾದ್ರೆ ಲೀಲಶ್ರೀ ಶಾಲೆಗಳಲ್ಲಿ ಈಗ ನೆಕ್ಸ್ಟ್ ಬರುವಂತಹ ಶೈಕ್ಷಣಿಕ ವರ್ಷದಿಂದ ಮಾರಲ್ ಎಜುಕೇಶನ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೊರಟಿದೆ ಇತ್ತೀಚೆಗೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಸೊ ಹೀಗಾಗಿ ಅವರಲ್ಲಿ ಮಾರಲ್ ಎಜುಕೇಶನ್ ಅನ್ನ ಕೊಡಬೇಕು ಅಂತ ಹೇಳಿ ಸುಮಾರು 74ಕ್ಕೂ ಹೆಚ್ಚು ಎಕ್ಸ್ಪರ್ಟ್ ಗಳನ್ನ ಮೀಟಿಂಗ್ಗೆ ಕರೆದಿದ್ರು ಇದರಲ್ಲಿ ಮಠಾಧೀಶರಿದ್ರು ಚರ್ಚಿನ ಫಾದರ್ಗಳಿದ್ರು ಜೊತೆಗೆ ಮುಸ್ಲಿಂ ಮೌಲ್ವಿಗಳು ಕೂಡ ಇದ್ರು ಜೊತೆಗೆ ಶಿಕ್ಷಣ ತಜ್ಞರು ಇದ್ರು ಇಲ್ಲಿ ಬಹುತೇಕ ಮಠಾಧೀಶರು ಹೇಳಿದ್ದು ಒಂದೇ ನೈತಿಕ ಮೌಲ್ಯಗಳು ಮಕ್ಕಳಿಗೆ ಬರಬೇಕು ಅಂದ್ರೆ ಅವರು ಸಾತ್ವಿಕ ಆಹಾರವನ್ನ ತಿನ್ಬೇಕು ಇತ್ತೀಚೆಗೆ ಮಕ್ಕಳು ಮೌಲ್ಯಗಳನ್ನ ಕಳೆದುಕೊಳ್ಳೋದಕ್ಕೆ ಸಮಾಜವೇ ಕಾರಣ ಅಂತ ಹೇಳಿ ದೂಷಿಸಿದ್ರು ಇದಕ್ಕೆ ಕಾರಣ ಏನು ಅಂದ್ರೆ ಇತ್ತೀಚೆಗೆ ಚಿಕನ್ ಮತ್ತೆ ಮಟನ್ ಅಂಗಡಿಗಳಲ್ಲಿ ಮಾಂಸವನ್ನ ನೇತ್ ಹಾಕ್ತಾರೆ ಮುಂದೊಂದು ದಿನ ಮನುಷ್ಯರನ್ನ ನೇತಾಕಿದ್ರು ಕೂಡ ಅವ್ರಿಗೆ ಡಿಫ್ರೆನ್ಸ್ ಅನ್ಸೋದಿಲ್ಲ ಮಕ್ಕಳಿಗೆ ಒಂದ್ ರೀತಿ ಅದು ಒಂಥರ ಕಾಮನ್ ಆಗಿ ತೆಗೆದುಕೊಂಡ್ಬಿಡ್ತಾರೆ ಒಂದ್ ಕಡೆ ಎಲ್ಲೊಂದ್ ಕಡೆ ತುಂಬಾ ವೆಜಿಟೇರಿಯನ್ ಆಗಿದ್ದಾಗ ಅವ್ರಿಗೆ ಜ್ಞಾಪಕ ಶಕ್ತಿ ಆಗಿರ್ಬೋದು ಮೌಲ್ಯಗಳಾಗಿರ್ಬೋದು ಇದೆಲ್ಲವೂ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಮೊಟ್ಟೆ ಏನ್ ಕೊಡ್ತಿದ್ದೀರಾ ಈಗ ಶಾಲೆಗಳಲ್ಲಿ ಅದನ್ನು ಕೂಡ ನಿಲ್ಲಿಸ್ಬಿಟ್ಟು ಅದ್ರ ಬದಲಿಗೆ ಹಾಲು ತುಪ್ಪ ಇಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಸುಮಾರು ಒಂದು 4-5 ಮಠಾಧೀಶರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಿನ್ನೆ ಶಿಕ್ಷಣ ತಜ್ಞರು ಕೂಡ ಅದನ್ನ ಬರೆದು ಇಟ್ಕೊಂಡಿದ್ದಾರೆ ಸೊ ಎಲ್ಲಾ ಆಯಾಮಗಳಲ್ಲೂ ಕೂಡ ಯೋಚನೆಯನ್ನ ಮಾಡಿ ನೈತಿಕ ಶಿಕ್ಷಣವನ್ನ ಜಾರಿ ಮಾಡ್ತೀವಿ ಆಹಾರದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಈಗಾಗಲೇ ಜಪಾನ್ ಸೇರಿದಂತೆ ಕೆಲವು ದೇಶಗಳಲ್ಲಿ ಸಾತ್ವಿಕ ಆಹಾರ ಪದ್ಧತಿಯನ್ನ ಉಪಯೋಗ ಮಾಡ್ತಿದ್ದಾರೆ
ಸೊ ಅದನ್ನ ಪೋಷಕರು ಕೂಡ ತಮ್ಮ ಮನೆಗಳಲ್ಲಿ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಸ್ವಾಮೀಜಿಗಳು ತಿಳಿಸಿದ್ದಾರೆ. ಅದನ್ನ ಸರ್ಕಾರ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅಂತ ಹೇಳಿ ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ. ಲೀಲಶ್ರೀ, ಥ್ಯಾಂಕ್ ಯು ಸ್ವಾತಿ. ಈಗಾಗಲೇ ಶಾಲಾ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣವನ್ನು ಅನುಷ್ಠಾನಗೊಳಿಸುವಂತ ಉದ್ದೇಶದಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯನ್ನು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜನೆ ಮಾಡಿದಂತ ದುಂಡು ಮೇಜಿನ ಸಮಾಲೋಚನಾ ಸಭೆಯಲ್ಲಿ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು. ಆ ಮಠಾಧೀಶರು ನೀಡಿರುವಂತಹ ಸಲಹೆಗಳೇ ಇದಾಗಿದೆ. ಸಾತ್ವಿಕ ಆಹಾರವನ್ನು ಕೊಡಬೇಕು, ಸಾತ್ವಿಕ ಆಹಾರವನ್ನು ಕೊಟ್ಟರೆ ಅವರು ಜೀವನದಲ್ಲಿ ಮೌಲ್ಯವನ್ನು ಕೂಡ ಪಡೆದುಕೊಳ್ಳಬಹುದು. ಯಾಕಂದರೆ ಆಹಾರಕ್ಕೂ ವ್ಯಕ್ತಿತ್ವಕ್ಕೂ ಒಂದು ಸಂಬಂಧ ಇದೆ. ಕೆಲವು ಆಹಾರಗಳು ಮಕ್ಕಳಲ್ಲಿ ನಕಾರಾತ್ಮಕ ಮನೋಭಾವವನ್ನು ಬೆಳೆಸುತ್ತೆ. ಹೀಗಾಗಿ ಶಾಲೆಗಳಲ್ಲಿ ಗೋಕ್ಷೀರ ಮತ್ತು ತುಪ್ಪವನ್ನು ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಠಾಧೀಶರು ಮಾಡಿಕೊಂಡಿದ್ದಾರೆ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯಿತು, ಹೇಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.